ಈ ಸಂದರ್ಭದಲ್ಲಿ ಅಲ್ಲಿ ಮೆಂಬರ್ ಇಲ್ಲ, ಏನೂ ಇಲ್ಲ, ಎಂತೂ ಇಲ್ಲ, ಆದರೂ ಸಹ ಅದನ್ನು ತಮ್ಮ ಕಂಟ್ರೋಲ್ ಮಾಡಿಕೊಂಡು ತಮ್ಮ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇನ್ನುಳಿದವ್ರನ್ನು ತಮ್ಮ ಕಂಟ್ರೋಲ್ ಚೆಕ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಇದಷ್ಟು ಸುಲಭವಾಗಿ ಬಗೆಹರಿಯುವಂಥ ವಿಷಯ ಅಲ್ಲ. ಯಾಕೆಂದರೆ ರಮೇಶ್ ಕತ್ತಿಯವರು ತಮ್ಮ ಸಹೋದರರಿದ್ದಾಗಿದ್ದಷ್ಟು ಬಲಿಷ್ಠ ಆಗಿ ಇವತ್ತು ಉಳಿದಿಲ್ಲ ಅಂದರೆ ಜಿಲ್ಲೆ ತುಂಬ ಮಾತಾಡಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಯಾವ ರೀತಿ ಡೀಲ್ ಮಾಡ್ಬೋದು ರಮೇಶ್ ಕತ್ತಿಯವರು ಅಥವಾ ತಮ್ಮ ವಿರೋಧಿಗಳಿಗೆ ಇನ್ನಷ್ಟು ಏನಾದರೂ ಅವ್ರ ಜೊತೆ ಹೊಂದಾಣಿಕೆನೋ ಒಪ್ಪಂದ ಮಾಡ್ಕೋಬೋದಾ, ಅಥವಾ ನಿಜವಾಗಿಯೂ ತಮ್ಮ ಶಕ್ತಿ ಹೆಚ್ಚು ಮಾಡ್ಕೋಬೋದಾ, ಅಥವಾ ಇವರು ಸಹಿತ ಅದಕ್ಕೆ ಬೇಕಾದಂಥ ತಂತ್ರ ಪ್ರತಿತಂತ್ರ ಮಾಡ್ಬೋದಾ. ಇಲ್ಲ ಒಂದು ಸಂದರ್ಭ ಬಂದಾಗ ಏನೋ ಒಂದು ಇಲ್ಲಿ ನಮ್ಮ ದೇಶದಲ್ಲಿ ಜಾತಿ ರಾಜಕಾರಣ ನಿಮ್ಗೆ ಗೊತ್ತದೆ, ಎಲ್ಲರೂ ಗೊತ್ತಿದ್ದ ವಿಷಯ ಅದು, ಜಾತಿ ರಾಜಕಾರಣ ನೆಲೆಗಟ್ಟಲ್ಲಿ ಒಂದಾಗ್ಬೋದು, ಅದು ಸಾಧ್ಯಗೊಳ್ತಾಯಿಲ್ಲ ಅಂತಲ್ಲ. ಈಗ ನಡುವಿನ ಸಮಯದಲ್ಲಿ ಈ ರೀತಿ ಇದ್ದಿದ್ದು ನಾವು ನೋಡಿದ್ದೀವಿ. ಹೀಗಾಗಿ ಇದೊಂದು ರೀತಿಯಿಂದ ಏನಪ್ಪ ಅಂತಂದರೆ ಇವತ್ತೇನೋ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಹೇಳ್ಬೋದು ಇಲ್ಲ ದೇವ್ರ ದಯಿಂದ ಎಲ್ಲ ಒಕ್ಕಟ್ಟಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತೇಳ ಇರಲಿ, ಒಳ್ಳೆಯದು ಒಕ್ಕಟ್ಟಾಗಿ ಇದ್ರೆ ಏನು ತಪ್ಪೇನಲ್ಲ, ಬಟ್ ಭಿನ್ನಾಭಿಪ್ರಾಯ ಇದ್ರೂ ಏನು ತಪ್ಪಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ, ತಮ್ಮ ಅಭಿಪ್ರಾಯ ಹೇಳ್ಕೊಡೋ ಶಕ್ತಿ ಅದ. ಆ ದಿಶೆಯಲ್ಲಿ ರಮೇಶ್ ಕತ್ತಿಯವರು ಈ ನಡೆ ಇವತ್ತಿನ ನಡೆ ಏನದಪ್ಪ ಅಂದ್ರೆ ಮುಂದಿನ BDCC ಅಧ್ಯಕ್ಷ ಸ್ಥಾನದ ಕಡೆಗೆ ಅಂತ ನಾವು ಇವತ್ತೇನು ಚಿಕ್ಕದಾಗಿ ವ್ಯಾಖ್ಯಾನಿಸ್ಬೋದು. ಬಟ್ ಇದನ್ನ ಯಾಕೆ ರೆಫರ್ ಮಾಡಿದ್ದೀನಪ್ಪ ಇವತ್ತು ಅಂತಂದ್ರೆ ಅಲ್ಲೆಲ್ಲ ಅಂದ್ಕೊಂಡಂಗೆ ಸರಳ ಇಲ್ಲ. ಸಮುದ್ರ ಶಾಂತಿ ಕಾಣ್ತಿರ್ತದೆ, ಆ ಸಮುದ್ರದ ಒಳಗೆ ಉಲ್ಕನೆಗಳು ಅಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಅಲ್ಲೋರ ಕಲ್ಲರುಗಳು ಏನೇನು ನಡೀತಾ ಇರ್ತಾವ ಅಥವಾ ಇನ್ನೂ ಏನೇನೋ ಆಗುವಂಥ ಘಟನೆಗಳು ಇರ್ತಾವೆ. ಸಮುದ್ರ ಮೇಲೆ ಅಷ್ಟೇ ನೋಡ್ತಿರ್ತೀವಿ ಶಾಂತ ಅಂತೇಳಿ, ಬಟ್ ಯಾವಾಗ ಸುನಾಮಿ ಹೇಳ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ, ಆ ಸುನಾಮಿ ಯಾವ ರೂಪ ಪಡಿತದೆ ಅನ್ನೋದು ಹೇಳಲಿಕ್ಕೆ ಆಗುವುದಿಲ್ಲ. ಒಟ್ಟಲ್ಲ BDCC ಬ್ಯಾಂಕ್ ಬೆಳಗಾವಿ ರಾಜಕಾರಣದಲ್ಲಿ ಏನಾದರೂ ಹೊಸ ಬೆಳವಣಿಗೆ ಮಾಡ್ಬೋದಾ, ಅಥವಾ ಕತ್ತಿಯವರು ನಿಮ್ಮೆ ಬರಿಷ್ಠ ಮರಳಿ ಬರ್ಬೋದಾ, ಇಲ್ಲ ಇವರು ತಂತ್ರಗಳಿಗೆ ಪ್ರತಿತಂತ್ರ ಹೂಡಿ ಜಾರಕಿಹೊಳಿ ಸಹೋದರರಾಗಿರ್ಬೋದು ಜೊಲ್ಲೆಯವರಾಗಿರ್ಬೋದು ಮತ್ತೊಂದು ಏನಾದರೂ ಮಾಡ್ಬೋದಾ, ಏನು ನೋಡೋಣ ಇದನ್ನು. ಇದು ಒಂದು ರೀತಿ BJPಗೂ ಸವಾಲು ಅನ್ನೋದು ಸಹಿತ ಅಷ್ಟೇ ಸತ್ತದ. ಈ ಒಡಕಿನಿಂದಾಗಿ ಕಾಂಗ್ರೆಸ್ಸಿಗರಿಗೆ 3 ಜನ ಇದ್ದರು ಲಾಭ ಆಗಿದ್ರು ಅಷ್ಟೇ ಸತ್ತದ. ಒಮ್ಮತದ ಅಭ್ಯರ್ಥಿ ಅಂದರೂ ಸಹಿತ ಒಳಗೆ ಒಂದಿಷ್ಟು ಅಸಮಾಧಾನ ಅಲ್ಲಲ್ಲಿ ಇದ್ದೋಣ ಇಲ್ಲಂತಲ್ಲ. ದೊಡ್ಡಗೌಡರಾಗಿರ್ಬೋದು, ಮಹಂತೇಶ್ ಅವರು, ನಮ್ಮ ಲಕ್ಷ್ಮಣ ಸವದಿ ಅವರಾಗಿರ್ಬೋದು, ಕತ್ತಿ ಅವರಾಗಿರ್ಬೋದು, ಸ್ವತಃ ಜಾರಕಿಹೊಳಿ ಸಹೋದರರಾಗಿರ್ಬೋದು, ಒಳಗೊಳಗೆ ಅವ್ರಿಗೂ ಒಂದು ಮಹತ್ವಾಕಾಂಕ್ಷದ ನಾವು ಜಿಲ್ಲೆ ಮೇಲೆ ಹೆಳ್ದು ಸಾಧಿಸ್ಬೇಕಂತೇಳಿ. ಅದಕ್ಕೆ ಇವತ್ತು ಈ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ BDCC ಬ್ಯಾಂಕ್ ಇದರ ಅಧ್ಯಕ್ಷ ಸ್ಥಾನ ಮುಂಬರುವ ದಿನದಲ್ಲೇ ಅದರ ಇಲೆಕ್ಷನ್ನ ಭಾಳ ಮಹತ್ವ ಪಡೀತದೆ ಅಂದರೆ ಈಗ ಅನಿಸ್ಲಿಕ್ಕತ್ತದ. ನಿಮಗೆ ಅನಿಸ್ಲಿಕ್ಕೆ ಹಿಂಗೆ ಇರ್ಬೋದನು ಯಾರಾಗ್ತಾರೆ ನೋಡೋಣ ಅದನ್ನು. ಬಟ್ ಶುರು ಮಾತ್ರ ಆಗ್ಯದ ಬಿಗಲ್ ಬಜಾದ್ಯ ಏ ಯುದ್ಧಕ್ಕೆ ನಾವು ನಡೆಯಿದ್ದೀವಿ ಅಂತೇಳಿ, ಇದು ಸೂಕ್ಷ್ಮ ಹೇಳುವಂಥದ್ದು. ಇದು ನೀವು ಯಾವ ರೀತಿ ಅರ್ಥ ಮಾಡ್ಬೋದು ನಿಮ್ಮ ಪಟ್ಟಂಥ ವಿಷಯ. ಇದು ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಬಿಡಲಿ ಕೋಪಾಡ್ರಿ. ಯಾಕಪ್ಪ ಅಂತಂದ್ರೆ 16 ಇದು ಸತ್ಯದ ಕೈಗಳಲ್ಲಿ ಒಂದನೇ.